ಬಂದ್ರಿ. ನಿಮ್ಗೆ ಏರ್ಪೋರ್ಟ್ ಅಲ್ಲಿ ಕ್ವಾರಂಟೈನ್ ಸೀಲ್ ಹಾಕಿದ್ರ ಎಷ್ಟು ದಿನ ಅಂತ ಹಾಕಿದ್ರು ಸರ್? 14 ಡೇಸ್. ಅಲ್ಲಿಗೆ ಆಲ್ಮೋಸ್ಟ್ 3ನೇ ತಾರೀಕು ತನಕ ಇತ್ತು ಅಲ್ವಾ? ನಿಮ್ ಮಧ್ಯಮಕ್ಕೆ ಹೋಗ್ತೋದ್ರಿ ಸರ್? 16ನೇ ತಾರೀಕು. ನೆಕ್ಸ್ಟ್ ಡೇನೆ ಹೋಗ್ಬಿಟ್ರಿ? ಯಾವ ಮೀಡಿಯಾ ಹೋಗಿದ್ರಿ ಸರ್? ಪಿ ಟಿವಿ ಆಯ್ತು. ಅಲ್ಲಿ ತೋರ್ಸದ್ರ ಉಲ್ಲಂಘನೆ ಮಾಡಿದೀವಿ ಅಂತ ಟಿವಿ ತೋರ್ಸಕ್ ಹೋಗಿ ಗೊತ್ತಾಗ್ಬೇಕಲ್ಲಪ್ಪ. ನಿಮ್ಗೆ ಯಾವ ಊರ ಬಂದ್ರಿ ಸರ್? ಮೆಡಿಕಲ್. ಮೆಡಿಕಲ್ ಯಾಕೆ ಇಷ್ಟು ಚೆನ್ನಾಗಿ ಸಮಸ್ಯೆ ಮಾಡ್ಕೊಳ್ತೀನಿ? ಏನೋ ಕೇಸು ಯಾಕೆ? ಈಗ ನೋಡಿ, ಮಾಧ್ಯಮದವರು ನಮ್ಮ ಮೇಲೆ ತುಂಬಾ ಪ್ರೆಷರ್ ಬರ್ತಾ ಇದೆ. ಮಾತಾಡಕ್ ಹೋಗ್ಬೇಡಿ. ಆಯ್ತು, ನಾನು ಕ್ವಾರಂಟೈನ್ ಇದ್ದೀನಿ, ಮಾತಾಡೋದು ಬೇಡ. ಯಾಕಂದ್ರೆ ನಾವು ಅದೇನು ಅವ್ನು ಕರೆಯಪ್ಪ ಆ ಕಡೆ ನಿಲ್ಸಿ ಅವ್ನು ಯಾರು ಹತ್ರ ಮಾಡಬಾರ್ದು. ನಾವು ಇಲ್ಲ ಸರ್, ಯಾವ ಮೀಡಿಯಾಗೂ ನಾನು ಬೈಟ್ ಕೊಡಲ್ಲ. ನಾನೇ ಸರ್ ಸುಳ್ಳು ಹೇಳಿ ಸುಮ್ ಸುಮ್ನೆ? ನನಗೇನು ಇಲ್ಲ. ನಿನ್ ತಂಗಿಗೆ ಯಾರು ಹೆಂಗ್ ಕೊಡ್ಬೇಕು ಕೆಲಸ ಏನಿದೆ ನೋಡ್ಕೋಬಹುದು. ಪೊಲೀಸರು ಏನೋ ಅವರು ಕೇಳ್ತಾರೆ, ನೀವು ಶುಡ್ ಕೋಆಪರೇಟ್ ವಿತ್ ನಮ್ಮ ಜೂರಿಸ್ಡಿಕ್ಷನ್ ಪೊಲೀಸ್ ಗೈಡೆಡ್. ಇಂಡಿಗೋ ಫ್ಲೈಟ್ ಹೋಗಿದ್ದು ಇಂಡಿಗೋ ಯಾವತ್ತು ಹೋದ್ರಿ? ಇಲ್ಲಿಂದ ಯಾವತ್ತು ಹೋದ್ರಿ ಸರ್? ಇಲ್ಲಿಂದ ನಾನು ಒಂದ್ ಸೆಕೆಂಡ್ ಸರ್, 10th ಹೋಗಿದ್ದು ಸರ್. 10:07 ಯು ಲೆಫ್ಟ್ ಫ್ರಮ್ ಬ್ಯಾಂಗ್ಳೂರ್ ಟು ಸರಿ ಪ್ರತಾಪ್ ನೋಡ್ತೀವಿ. ಅವ್ರೊಬ್ರೆ ಇಲ್ಲ ಸರ್, ಹೋಟೆಲ್ ಅವರು ಒಳಗೆ ಬಂದಿದ್ರು. ಗೊತ್ತಾಯ್ತು ಮಾಡ್ಬೇಡ. ಆಯ್ತಪ್ಪ, ಈಗ ನೀನು ಆರಾಮಿದ್ಯಲ್ಲ? ಹಾಂ ಸರ್. 15ನೇ ತಾರೀಕು ಇವತ್ತು 30 ಹೆಲ್ತಿ ಇದೆಯಲ್ಲಿ ತೊಂದರೆ ಇದೆ. ರಿಪೋರ್ಟ್ ಇದೆ ಸರ್ ಕರೆ. ಯಾವಾಗ ರಿಪೋರ್ಟ್ ಮಾಡ್ತೀವಿ? ಟೆಸ್ಟ್ ಮಾಡ್ತೀವಿ. ನೆನ್ನೆ ವೆರಿ ಗುಡ್ ಮಾಡ್ತೀರ. ಯಾಕಂದ್ರೆ ಯು ಮೇ ಬಿ ಸ್ಮಾರ್ಟ್, ಯರ್ ಆರ್ ಫುಲ್ಸ್. ಓಕೆ, ಯು ಮೇ ಬಿ ಸ್ಮಾರ್ಟ್ ಫೆಲೋ, ಐ ಟೋಲ್ಡ್ ಯು ಫಸ್ಟ್ ಡೇ ಒಂದೇ. ಯು ಮೇ ಬಿ ಸ್ಮಾರ್ಟ್ ಸರ್, ನೀವು ಹೇಳಿದ್ದೀರಾ ಸರ್? ಅದು ಪ್ರೂವ್ ಕೊಟ್ಟಲ್ಲಿ ಪ್ರೂವ್ ಎರಡು ಪ್ರೂವ್ ಕೊಟ್ಟೆ ಸರ್. ನೀವು ಹೇಳಿದಿರ ಸರ್, ಹೇಳದೆ ಹೇಳಕ್ ನನಗೇನು ಸರ್? ಮೆಂಟಲಿ ಅನ್ಸ್ಟೇಬಲ್ ಇದೆಯಾ? ನಿಮ್ಮನ್ಸ್ ಹೋಗ್ತೀನಿ ಅಂತ ಬರ್ಕೊಡು, ಹುಚ್ಚಿಡ್ದಿರ ಅಂತ ಬರ್ಕೊಡು, ಏನ್ ಸರ್ ಹಂಗೆಲ್ಲ ಕೇಳೋದು? ಸರ್ ಮೆಂಟಲಿ ಸ್ಟೇಬಲ್ ಇದೀನಿ ಸರ್. ನಿಮ್ಗೆ ಹುಚ್ಚಿಡ್ದಿದೆ ನಿಜವಾಗ್ಲೂ ನಿನಗೆ, ನಿನ್ನ ಕರ್ಕೊಂಡು ಡೈರೆಕ್ಟ್ ನಿಮ್ಮನ್ಸ್ಗೆ ಹಾಕೋದು ಅಂತ ಎಲ್ಲ ಏನಾದ್ರು ಬರ್ಕೊಟ್ಟಿದ್ದೀರಿಲ್ಲ ತಾನೆ? ಇಲ್ಲ ಸರ್. ಬಿಡಿ, ಈಗ ನನ್ನ ಪ್ರಶ್ನೆ ಇಷ್ಟೇ. ಕೆಲಸ ಏನಿದೆ ನೋಡ್ಕೋಬಹುದು. ಪೊಲೀಸರು ಏನೋ ಅವರು ಕೇಳ್ತಾರೆ, ನೀವು ಶುಡ್ ಕೋಆಪರೇಟ್ ವಿತ್ ನಮ್ಮ ಜೂರಿಸ್ಡಿಕ್ಷನ್ ಪೊಲೀಸ್ ಗೈಡೆಡ್. ಇಲ್ಲ ಸರ್, ಇಲ್ಲ, ಅದಾದ್ರಿ ನನ್ ಕ್ವಾರಂಟೈನ್ ಮಾಡಿ 3 ದಿವಸ ಆದ್ಮೇಲೆ ಡೇಟ್ ಹೇಳ್ತೀವಿ. ಚೆಕ್ ಮಾಡಕ್ ಬಂದಿದ್ರು ಬೆಳಿಗ್ಗೆಯಿಂದ ಸಂಜೆ ತನಕನು ಇದ್ರು ಸರ್. ಬೆಳಿಗ್ಗೆಯಿಂದ ಸಂಜೆ ತನಕನು ರೂಮ್ ಅಲ್ಲೇ ಇದ್ರು. ಆಗ ನಿನ್ ತಂಗಿಗೆ ಯಾರು ಹೆಣ್ಣು ಕೊಡ್ತಾರೆ ಸರ್, ಗಂಡು ಕೊಡ್ತಾರೆ, ಹಿಂಗೆಲ್ಲ ಮಾಡ್ಕೊಂಡಿದ್ಯಾ? ಮುಖ ಎತ್ಕೊಂಡು ಹೆಂಗ್ ಹೊರಗಡೆ ಹೋಗ್ತೀಯಾ? ಒಂಥರ ಮೆಂಟಲ್ ಇದೆಲ್ಲ ಇದ್ ಮಾಡ್ತಿದ್ರು. ಈಗ ನನ್ನ ಹತ್ರ ಎಲ್ಲ ಇದೆ ಸರ್. ಏನು ನೀನು ಉಲ್ಲಂಘನೆ ಮಾಡಿ ಸರಿ ಪ್ರತಾಪ್ ನೋಡ್ತೀವಿ. ಅವ್ರೊಬ್ರೆ ಇಲ್ಲ ಸರ್, ಹೋಟೆಲ್ ಅವರು ಒಳಗೆ ಬಂದಿದ್ರು. ಗೊತ್ತಾಯ್ತು ಮಾಡ್ಬೇಡ. ಆಯ್ತಪ್ಪ, ಈಗ ನೀನು ಆರಾಮಿದ್ಯಲ್ಲ? ಹಾಂ ಸರ್. 15ನೇ ತಾರೀಕು ಇವತ್ತು 30 ನೀನು ಹೆಲ್ತಿ ಇದೆ ಎಲ್ಲಿ ತೊಂದರೆ ಇದೆ? ರಿಪೋರ್ಟ್ ಇದೆ ಸರ್ ಕರೆ. ಯಾವಾಗ ರಿಪೋರ್ಟ್ ಮಾಡ್ತೀವಿ? ಟೆಸ್ಟ್ ಮಾಡ್ತೀವಿ. ನೆನ್ನೆ ವೆರಿ ಗುಡ್ ಮಾಡ್ತೀರ. ಯಾಕಂದ್ರೆ ನಾನೇ ಸರ್ ಸುಳ್ಳು ಹೇಳಿ ಸುಮ್ ಸುಮ್ನೆ? ನನಗೇನು ಇಲ್ಲ. ನಿನ್ ತಂಗಿಗೆ ಯಾರು ಹೆಂಗ್ ಕೊಡ್ತಾರೆ? ಒಳ್ಳೇದಾಗ.